Hello everyone. Congratulations for coming forward to watch something interesting. Most of the time, we complain about hurdles in our life. We think it as the toughest challenge. We may tend to claim that none in the world had this problem before, right? But let me clear it out. There are so many role models who turn their life into biggest strength. Some stories are so fascinating that we get motivated by every word of it. So today, we are with a true example where a young girl who won over her disability and made her parents proud. Maybe you people have read in the newspapers, interviews, and in the social media applications about this girl. She is a superb girl, a warrior. Moreover, she is a special child. Let me introduce Miss Sinchana Lakshmi to you. A girl who has gone through many downs in her life, faced all the problems like a warrior, and now standing like a phoenix, ready to take off. She couldn't enjoy her childhood like many other children, but her parents didn't let her down. They motivated her with the stories of scientists like Stephen Hawking and Einstein to position herself to face the problem. They also took the help of modern science and technology and guided her to achieve in a very big scale. Isn't it the real heroic deed, guys? Yes. Childhood experience and earlier education plays an important role in everyone's life. What if the childhood is troubled by various problems? And how to recognize and overcome these problems? 6 surgeries in 3 years, which means a surgery once in 6 months. Regular bed rest, operation, medication became a daily routine. How could have a child reacted to these emotional, physical or academic challenges? By the way, what happened? Let us listen to Sinchana Lakshmi's parent, Mr. Muralidhar Bangaratka and Mrs. Shobha Bangaratka. ನನ್ನ ಮಗಳು ಸಿಂಚನ ಲಕ್ಷ್ಮಿ ಅವಳಿಗೆ ಹುಟ್ಟಿನಿಂದ ಸ್ಕೋಲಿಯೋಸಿಸ್ ಎಂಬ ಕಾಯಿಲೆ ಇತ್ತು. ಸ್ಕೋಲಿಯೋಸಿಸ್ ಅಂದರೆ ಬೆನ್ನ ಮೂಳೆಯು ಸ್ವಲ್ಪ ಬಾಗಿದ ಸ್ಥಿತಿಯಲ್ಲಿ ಇರುವಂತಹ ಒಂದು ಕಾಯಿಲೆ ಅಂತ ಹೇಳ್ಬೋದು. ಅವಳ 3ನೇ ಒಂದು ಬ್ಯಾಕ್ ಬೋನ್ನ ಒಂದು ಕಾಲಮ್ಮು ಸ್ವಲ್ಪ ಡಿಫಾರ್ಮೇಟ್ ಇದ್ದ ಕಾರಣ ಅವಳ ಬ್ಯಾಕ್ ಬೋನು ಬೆಂಡ್ ಆಗ್ತಾ ಹೋಗ್ತಾ ಇತ್ತು. ನಮಗೆ ಪ್ರಥಮ 3ನೇ ತಿಂಗಳಲ್ಲಿ ಸ್ವಲ್ಪ ಅನುಮಾನ ಬಂದಿತ್ತು, ಏನೋ ಸ್ವಲ್ಪ ಇವಳಿಗೆ ವ್ಯತ್ಯಾಸ ಇದೆ ಅಂತ. ಹಾಗೆ ನಾವು ಡಾಕ್ಟ್ರನ್ನು ಸಂಪರ್ಕ ಮಾಡಿದಾಗ ಅವರು ಕುತ್ತಿಗೆಯ ಸಮಸ್ಯೆ ಎಂದು ಫಸ್ಟಿಗೆ ಹೇಳಿದರು, ಅಂದರೆ ಎಕ್ಸ್ರೇ ಕೂಡ ಮಾಡಿರಲಿಲ್ಲ. ಹಾಗೆ ನಾವು ಅದನ್ನು ಇಷ್ಟು ಸಣ್ಣ ಮಗುವಿಗೆ ಈಗ ಟ್ರೀಟ್ಮೆಂಟ್ ಬೇಡ ಎಂಬ ಉದ್ದೇಶದಿಂದ ಅದನ್ನು ಸ್ವಲ್ಪ ಪ್ರೊಲಾಂಗ್ ಮಾಡಿದೆವು. ನಂತರ ಸಾಧಾರಣ 3 ವರ್ಷ ಆಗುವಾಗ ಮತ್ತೊಮ್ಮೆ ಡಾಕ್ಟ್ರನ್ನು ಸಂಪರ್ಕ ಮಾಡಿದೆವು. ಆಗ ಅವರು ಪುನಃ ಮತ್ತೊಮ್ಮೆ ಹೇಳಿದ್ದು ಇದಕ್ಕೆ ಮುಂದಿನ ಹಂತದಲ್ಲಿ ಸರ್ಜರಿಯೇ ಬೇಕಾಗ್ಬೋದು ಅಂತ. ಮತ್ತೆ ಪುನಃ ಮತ್ತೊಂದು ವರ್ಷ ಕಳೆದು ಮತ್ತೊಬ್ಬ ಡಾಕ್ಟ್ರನ್ನು ಸಂಪರ್ಕ ಮಾಡಿದಾಗ ಅವರು ಕೂಡ ಎಕ್ಸ್ರೇಯ ಮೂಲಕ ಇವಳ ಕಾಯಿಲೆಯನ್ನು ಪತ್ತೆ ಮಾಡಿ ಅದು ಸ್ಕೋಲಿಯೋಸಿಸ್ ಎಂದು ಹೇಳಿ ಇದಕ್ಕೆ ಸರ್ಜರಿ ಆಗಬೇಕು ಅಂತ ನಮಗೆ ಹೇಳಿದರು. ಆಗ ಪುನಃ ಅವಳು ಸಣ್ಣದ ಪ್ರಾಯ ಇದ್ದ ಕಾರಣ ನಾವು ಅದನ್ನು ಹೆಚ್ಚಿಗೆ ಅದಕ್ಕೆ ಪುಷ್ಟಿ ಕೊಡಲಿಲ್ಲ, ಯಾಕಂದರೆ ಅಷ್ಟು ಸಣ್ಣ ಮಗುವಿಗೆ ಆಪರೇಷನ್ ಮಾಡೋದು ನಮಗೆ ಕೂಡ ಸ್ವಲ್ಪ ಆತಂಕ ಇತ್ತು. ಹಾಗೆ ಸ್ವಲ್ಪ ಅದನ್ನು ಮುಂದೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದೆವು. ಸಿಂಚನ ನಾರ್ಮಲ್ ಎಲ್ಲ ಮಕ್ಕಳಾಗಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಮುಂದೆ ಇದ್ಲು, ಯಾವುದಲ್ಲೂ ಹಿಂದೆ ಇರಲಿಲ್ಲ ಅವಳು. ನಾರ್ಮಲ್ ಎಲ್ಲ ಮಕ್ಕಳು ಯಾವ ಏಜಲ್ಲೆಲ್ಲ ಹೇಗೆ ಮಾಡ್ತಾರೆ ಅದೇ ರೀತಿ ಅವಳು ಮಾಡ್ತಿದ್ಲೆಲ್ಲ. ಹಾಗೆ ನಮಗೆ ಆಗ ಸುಮ್ಮನೆ ಯಾಕೆ ಇವಳಿಗೆ ಸರ್ಜರಿ ಅಂತ ಹೇಳುವ ಭಾವನೆ ಬಂತು. ಆವಾಗ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಹೋಗಿ ಸರ್ಜರಿ ಮಾಡೋದು ಬೇಡ,
ಅಂತ ನಮಗಾಯಿತು. ಆಗ ಮುಂದೆ ಅವಳು ಸಾಧಾರಣ 5ನೇ ಕ್ಲಾಸಿಗೆ ಬಂದ ಸಂದರ್ಭದಲ್ಲಿ ಅವಳಿಗೆ ಕೈಯ ನೋವು ಪ್ರಾರಂಭವಾಯಿತು. ಎಡಕೈ ತುಂಬಾ ಒಂದು ರೀತಿಯ ಚುಚ್ಚಿದ ಅನುಭವ ಅಥವಾ ಒಂದು ರೀತಿಯ ಉರಿಯ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ನಮಗೆ ಆಯಿತು ಇನ್ನು ಇದನ್ನು ಕಾದರೆ ನಾವು ಸಾಧ್ಯ ಇಲ್ಲ, ಹಾಗೆ ಇದಕ್ಕೆ ಸರ್ಜರಿ ಮಾಡಬೇಕಾಗಬಹುದು ಎಂಬ ಉದ್ದೇಶದಿಂದ ಪುತ್ತೂರಿನ ನಮ್ಮ ಅವಳನ್ನು ಬಾಲ್ಯದಲ್ಲೇ ನೋಡಿಕೊಳ್ತಾ ಡಾಕ್ಟರ್ ಶ್ರೀದೇವಿ ವಿಕ್ರಮ್ ಅಂತ ಅವರು ಕೂಡ ಸಜೆಸ್ಟ್ ಮಾಡಿದರು, ನೀವು ಇನ್ನು ಮುಂದೆ ಇನ್ನು ಕಾಯೋದು ಬೇಡ, ಮುಂದಿನ ಟ್ರೀಟ್ಮೆಂಟ್ ಏನು ಮಾಡಬೇಕು ಅದನ್ನು ನೀವು ಮಾಡ್ಬೋದು ಅಂತ ನಮಗೆ ಸಜೆಸ್ಟ್ ಮಾಡಿದರು. ಹಾಗೆ ನಾವು ಎಲ್ಲ ವಿಚಾರಗಳನ್ನು ನಮ್ಮ ರಾಮಕೃಷ್ಣ ಹೈಸ್ಕೂಲಿನ ಹೆಡ್ ಮಾಸ್ಟರ್ ಶ್ರೀಧರಯ್ಯರವರು ಅವರು ನಮಗೆ ಕೊಯಂಬತ್ತೂರಿನ ಗಂಗಾ ಹಾಸ್ಪಿಟ್ಲನ್ನು ರೆಫರ್ ಮಾಡಿದರು, ಅಂದರೆ ಅವರಿಗೆ ಅದರ ಬಗ್ಗೆ ಅನುಭವ ಇತ್ತು. ಹಾಗೆ ನಾವು ಅಲ್ಲಿ ಆ ಆಸ್ಪತ್ರೆಯನ್ನು ಸಂಪರ್ಕ ಮಾಡಿ ಅಲ್ಲಿ ಆ ಡಾಕ್ಟ್ರನ್ನು ಕನ್ಸಲ್ಟ್ ಆಗುವಾಗ ಇದಕ್ಕೆ ಕೂಡಲೇ ಸರ್ಜರಿ ಮಾಡೋದು ಒಳ್ಳೆಯದು, ಇಲ್ಲದೆ ಇನ್ನಷ್ಟು ಬಿಗಡಾಯಿಸ್ಬೋದು ಅಂತ ನಮಗೆ ಹೇಳಿದರು. ಹಾಗೆ ನಾವು ಡಿಸೆಂಬರ್ 25ರಂದು ಅವಳಿಗೆ ಪ್ರಥಮ ಸರ್ಜರಿಯನ್ನು ಕೊಯಂಬತ್ತೂರಿನ ಗಂಗಾ ಹಾಸ್ಪಿಟ್ಲಲ್ಲಿ ಮಾಡಿಸಿದೆವು. ಆ ಫಸ್ಟಿನ ಸರ್ಜರಿ ಹೇಗಿತ್ತಂದರೆ ನಮಗೆ ತುಂಬ ಆತಂಕ ಇತ್ತು, ಅಂದರೆ ಬೆನ್ನು ಮೂಳೆಗೆ ಸ್ಕ್ರೂವನ್ನು ಹಾಕಿ ರಾಡನ್ನು ಒಂದು ಫಿಕ್ಸ್ ಮಾಡುವಂತಹ ಒಂದು ಸಂದರ್ಭ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕೈಕಾಲಿನ ಚಲನೆ ನಿಲ್ಬೋದು ಅಥವಾ ಬೇರೇನೋ ಆಗ್ತಾ ಇತ್ತು, ಹಾಗೆ ತುಂಬ ಆತಂಕ ಇತ್ತು. ಆದರೂ ಕೂಡ ದೇವರ ಮೇಲೆ ಭಾರ ಹಾಕಿ ನಾವು ಸರ್ಜರಿಗೆ ಅವಳನ್ನು ತಯಾರು ಮಾಡಿದ್ದೆವು. ಸರ್ಜರಿ ಆದಮೇಲೆ ಅವಳಿಗೆ ಎಲ್ಲ ಒಂದು 40 ದಿನ ರೆಸ್ಟ್ ಬೇಕಿತ್ತು. ಹಾಸ್ಪಿಟಲಿಂದ ಬಂದ ಮೇಲೆ ಮನೆಯಲ್ಲಿ ಎಲ್ಲ ಕೆಲಸಗಳಿಗೆ ನಮ್ಮ ಸಹಾಯ ಅವಳಿಗೆ ಬೇಕಾಗಿತ್ತು. ಪುನಃ ನಡೀಲಿಕ್ಕೆ ಪ್ರತಿಯೊಂದು ಪ್ರತಿ ಹಂತದಲ್ಲೂ ನಮ್ಮ ಅವಶ್ಯಕತೆ ಅವಳಿಗಿತ್ತು. ಅದರ ಮಧ್ಯೆ ಶಾಲೆಗೆ ಹೋಗ್ಲಿಕ್ಕೂ ಆಗ್ತಿರಲಿಲ್ಲ. ಆ ಪಾಠಗಳನ್ನು ಪುನಃ ನಾವು ಮನೆಯಲ್ಲೇ ಮಾಡ್ತಿದ್ದೇವೆ ಅವಳಿಗೆ ಸ್ವಲ್ಪ ಅದೇ ಅಂದರೆ ಪುನಃ ಶಾಲೆಗೆ ಹೋದಾಗ ಅಲ್ಲಿ ಆ ಮಕ್ಕಳೊಟ್ಟಿಗೆ ಅವಳು ಸರಿದೂಗಿಸಬೇಕಾದ್ರೆ ಪಾಠದಲ್ಲಿ ಹಿಂದುಳಿಬಾರ್ದಲ್ಲ, ಅದೇ ರೀತಿ ನಾವು ಮನೆಯಲ್ಲಿ ಮಾಡ್ತಿದ್ದೆವು ಪಾಠ ಅಲ್ಲ ಅವಳಿಗೆ. ಮತ್ತು ನೋಟ್ಸ್ ಎಲ್ಲ ಅವಳ ಫ್ರೆಂಡ್ಸ್ ಎಲ್ಲ ಬರೆದು ಕೊಡ್ತಿದ್ರು. ಪುನಃ ಚೆಕಪ್ಪು ಹೀಗೆ ಅವಳಿಗೆ ಆಸ್ಪತ್ರೆ ಮನೆ ವಾಸವೇ ಹೆಚ್ಚು ದಿನಗಳನ್ನು ಅಲ್ಲೇ ಕಳೆದಿದ್ದಾಳೆ ಅವಳು. ಆಪರೇಷನ್ ಹೇಗಿತ್ತಂದರೆ ಪ್ರಥಮ ಆಪರೇಷನ್ ಆಗಿ ಒಂದು 40 ದಿವಸ ಕಳೆದು ಪುನಃ ನಾವು ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಪುನಃ ರೀಚೆಕಪ್ಪಿಗೆ. ಆಮೇಲೆ 6 ತಿಂಗಳು ಕಳೆದು ಪುನಃ ಆ ರಾಡನ್ನು ಉದ್ದ ಮಾಡುವಂಥ ಸಂದರ್ಭ, ಅಂದರೆ ಮನುಷ್ಯ ಬೆಳವಣಿಗೆ ಆ ಪ್ರಾಯದಲ್ಲಿ ಹೆಚ್ಚಿಗೆ ಬೆಳವಣಿಗೆ ಆಗ್ತಾ ಹೋಗ್ತದೆ ಮನುಷ್ಯಂದು, ಆ ಬೆಳವಣಿಗೆಯ ನೋಡಿಕೊಂಡು ಅವರು ಆ ರಾಡನ್ನು ಉದ್ದ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರು. ಉದ್ದ ಮಾಡೋದು ಬೇರೇನಲ್ಲ, ಆಪರೇಷನ್ ಮಾಡಿ ಆ ರಾಡನ್ನು ಉದ್ದ ಮಾಡಿ ಪುನಃ ಹೊಲಿಗೆ ಹಾಕಿ ಸರಿ ಮಾಡ್ತಾಯಿದ್ರು. ಅಂದರೆ ಪ್ರತಿ 6 ತಿಂಗಳಿಗೊಮ್ಮೆ ಹತ್ರ 6 ತಿಂಗಳಿಗೊಮ್ಮೆ ಸರ್ಜರಿಯನ್ನು ಅವಳು ಅನುಭವಿಸಬೇಕಾಗ್ತಾ ಇತ್ತು. ತುಂಬ ಕಷ್ಟ ಆಗ್ತಾ ಇತ್ತು, ಅಂದರೆ ನೋವು ಈ ನೋವುಗಳು ಒಟ್ಟಿಗೆ ಈ ಶಾಲೆಗಳು ಕೊಯಂಬತ್ತೂರಿಗೆ ಪ್ರಯಾಣ, ಒಂದು ಆಪರೇಷನ್ ಮಾಡಬೇಕಾದ್ರೆ 3 ಸಲ ನಾವು ಕೊಯಂಬತ್ತೂರಿಗೆ ಪ್ರಯಾಣ ಮಾಡ್ತಿದ್ವಿ, ಅಂದರೆ ಅವಳನ್ನು ಚೆಕಪ್ಪಿಗೋಸ್ಕರ, ನಂತರ ಆಪರೇಷನಿಗೋಸ್ಕರ, ಹಾಗೆ ಮತ್ತೆ 40 ದಿವಸ ಕಳೆದು ಪುನಃ ರೀಚೆಕಪ್ಪಿಗೋಸ್ಕರ, ಹೀಗೆ 3 ಸಲ ಒಂದು ಆಪರೇಷನ್ಗೆ ನಾವು ಕೊಯಂಬತ್ತೂರಿಗೆ ಪ್ರಯಾಣ ಮಾಡ್ತಾ ಇದ್ದೆವು. ಮತ್ತು ಪ್ರತಿ ಆಪರೇಷನ್ ಆದಮೇಲೆ ಅವಳು ಒಂದು ಬ್ರೇಸ್ ಫೈಬರ್ ಬ್ರೇಸ್ ಹಾಕಬೇಕಿತ್ತು. ಅದು ಸಾಧಾರಣ ಅವಳಿಗೆ ಕುತ್ತಿಗೆಯನ್ನು ಹೀಗೆ ಕುತ್ತಿಗೆ ಹೊರಗೆ ಹಾಕಬೇಕಿತ್ತು. ಅದನ್ನು ಅವಳು ಬೆಡ್ಡಿಂದ ಏಳಬೇಕಾದ್ರೆ ಅದನ್ನು ಹಾಕಿಯೇ ನಡಿಬೇಕಾಗಿತ್ತು, ಎಲ್ಲಿ ಹೋಗಬೇಕಾದ್ರೂ ಅದನ್ನೇ ಹಾಕಬೇಕಿತ್ತು. ಶಾಲೆಗೆ ಹೋಗುವಾಗ ಎಲ್ಲರ ಗಮನ ಅವಳ ಮೇಲೆ ಇತ್ತು, ಇದೇನಪ್ಪ ಇಷ್ಟೊಂದು ಹೀಗೆ ಬ್ರೇಸ್ ಆಗಿ ಬರ್ತಾಳೆ ಅಂತ. ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿತ್ತು ಅವಳು. ಹಾಗೆಲ್ಲ ಕೇಳುವಾಗ ಅವಳ ಮಾನಸಿಕವಾಗಿ ಅವಳನ್ನು ಸನ್ನದ್ಧ ಮಾಡಬೇಕಿತ್ತು, ನಾವು ಅವಳನ್ನು ತಯಾರು ಮಾಡಬೇಕಾಗಿತ್ತು ನಾವು. ಆದರೂ ಅದನ್ನೆಲ್ಲ ಅವಳು ಸರಿದೂಗಿಸಿಕೊಂಡು ಹೋಗ್ತಿದ್ಲು. ಕೊನೆಯ ಸರ್ಜರಿ ಅವಳಿಗೆ ಸಾಧಾರಣ 14 ವರ್ಷ ಆಗುವಾಗ, ಅಂದರೆ 9ನೇ ಕ್ಲಾಸ್ನಲ್ಲಿರುವಾಗ ಆಯಿತು. ಅದು ಅತ್ಯಂತ ಮೇಜರ್ ಸರ್ಜರಿ, ಯಾಕಂದರೆ ಅವಳ ಬೆಳವಣಿಗೆ ಪೂರ್ಣ ಆಗಿರ್ತದೆ. ಆ ಸಂದರ್ಭದಲ್ಲಿ ಈ ರಾಡನ್ನು ಫೈನಲ್ ಫ್ಯೂಷನ್ ಸರ್ಜರಿ ಅಂತ ಅದಕ್ಕೆ ಹೆಸರು. ಆ ಸಂದರ್ಭದಲ್ಲಿ ಅವಳ ಬೆನ್ನು ಹುರಿಯ ಒಂದು ಮೂಳೆಗಳಿಗೆ, ಅಂದರೆ ಆ ಬ್ಲಾಕ್ಗಳಿಗೆ ಸ್ಕ್ರೂವನ್ನು ಎಲ್ಲ ಬ್ಲಾಕ್ಗಳಿಗೆ ಹಾಕಿ ರಾಡನ್ನು ಟೈಟ್ ಮಾಡುವಂಥ ಪ್ರಕ್ರಿಯೆ. ಅದರ ಅಂದರೆ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಬಾಗುವಿಕೆ ಆಗಬಾರ್ದು, ಅವಳು ಎಲ್ಲರದ್ದೇ ಸಹಜ ಜೀವನ ನಡೆಸಬೇಕೆಂಬ ಉದ್ದೇಶದಿಂದ ಆ ಸರ್ಜರಿಯನ್ನು ಮಾಡ್ತಾರೆ. ಅಲ್ಲದೆ ಅವಳ ಏನು ಆ ಒಂದು ಬೋನಿನ ಬ್ಲಾಕಲ್ಲಿ ಸಮಸ್ಯೆ ಇತ್ತು, ಅದಕ್ಕೆ ಬೋನನ್ನು ಇಂಪ್ಲಾಂಟ್ ಮಾಡಿ ಅದನ್ನು ಸರಿಪಡಿಸುವ ಪ್ರಕ್ರಿಯೆ ಕೂಡ ಆ ಒಂದು ಸರ್ಜರಿಯಲ್ಲಿ ಇತ್ತು. ಸಾಧಾರಣ ಒಂದು 5ರಿಂದ 6 ಗಂಟೆ ನನ್ನ ನೆನಪು ಈಗ. ಅಷ್ಟು ಕಾಲಗಳ ಕಾಲ ಆ ಸರ್ಜರಿ ನಡೆದಿದೆ. ಅಂತೂ ಅದು ಅತ್ಯಂತ ಮೇಜರ್ ಸರ್ಜರಿ. ಏನಾದ್ರು ನಾನು ಈಗಲೇ ಹೇಳಿದೆ, ಏನಾದ್ರು ಸ್ವಲ್ಪ ಒಂದು ಮಿಲಿಮೀಟ್ರಿನ ಒಂದು ವ್ಯತ್ಯಾಸ ಆದರೂ ಕೂಡ
ಕೈಯೋ ಬರದೆಯೋ ಕಾಲು ಬರದೆ ಅಥವಾ ಬೇರೇನೋ ಒಂದು ಸಮಸ್ಯೆ ಉದ್ಭವ ಆಗುವಂಥ ಸಂಭವ ಇತ್ತು. ಆದರೆ ಈಗಿನ ಈ ಲೇಟೆಸ್ಟ್ ಟೆಕ್ನಾಲಜಿಯ ಮೂಲಕ ಅಂತೂ ಅಲ್ಲಿಯ ನುರಿತ ಡಾಕ್ಟರ್ಗಳು ಎಲ್ಲರಿಂದ ಹೆಚ್ಚಾಗಿ ಒಂದು ದೇವರ ಅನುಗ್ರಹ ಇದ್ದ ಕಾರಣ ಅವಳು ಆ ಸರ್ಜರಿಯನ್ನು ಫೇಸ್ ಮಾಡಿ ಅವಳಿಗೆ ಅತ್ಯಂತ ಒಳ್ಳೆಯ ರೀತಿಯ ಒಂದು ಆರೋಗ್ಯ ಬರಲಿಕ್ಕೆ ಕಾರಣವಾಯಿತು ಅಂತ ಹೇಳಿ ಇಚ್ಛೆಪಡ್ತೇನೆ. Yes, I had to manage everything. The first surgery, which was a new experience for me. After the surgery, I had to take a rest of 30 to 40 days. That was when I was at home. At that time, I couldn't attend the school. And later, after 30 to 40 days, I had to go to school and adjust to the school life. At that time, my friends, teachers, parents were very supportive, who told me to be strong and helped me to move forward. In a period of 6 months, I had to go for around 2 to 3 checkups to the hospital at Coimbatore. And it became a routine for me, and initially it was difficult for me to get adjusted to that environment, but soon I got adjusted to it and went forward. I had to face the last surgery, which was a major surgery. And during the first surgery, I had a lot of hand pain. So I prayed God that let that hand pain go. And finally, after the first surgery, the hand pain was gone and I was ready for rest of the surgeries. And in the last surgery, I just prayed God, let my health be proper and I shall come out from the operation theater with a happy face. There is a saying, sometimes God takes something from you that you never expected to lose, but the God will replace it with something that is very good. Maybe the same thing has happened with Sinchana. God started to shower her with sweet gifts. More than sweet gifts, it was the sweetest bombs. If you will permit me to take it in the positive way. The first bomb. Second rank in state in class 10th board examinations. I never considered my weakness as a reason to stop studying. I enjoyed a lot in my school life with all my friends, and we were all enjoying our life. At the same time, we also started preparing for our SSLC board examinations. Parents, teachers and friends are the gem of my life. They really supported me in all my parts. In whichever path I chose, they were ready to help me a lot. The key was that I should be consistent in whatever field I do. They were all supportive and they provided the right environment that is required. And I'm really blessed to have in my life. Second bomb. First rank in Karnataka for securing full marks in pre-university examinations. Science was my combination in class 11 and 12. Class 11 was spent in the college with offline classes. But suddenly, soon after class 11, there was a transition from offline classes to online classes because of the pandemic. The initial days were very difficult for us to get adjusted to those online classes. But because of our teachers' help, we really got adjusted to the online classes, because that was the only way for us to learn something new. That was a new experience to the new world, and we really got a new experience. The third bomb is... Wait, let me reveal this. I got second rank in NEET under PWD category and 2,856th rank under general category. I started the preparation for each and every exam. Actually, what I thought was, we should not learn because of the exam. The exam point of view is different, but the knowledge gaining is very important. So that's how I started learning new things, which is a new world, or new topics, and got interested in those topics, which will surely help in our life and not just for exams. This is not the end. She cleared entrance examinations like JEE with 96.16 percentile and also cleared CET.
I also got 96.16 percentile in JEE examination, and also in CET I got 530 rank in Agriculture BSc, 974 rank in Veterinary and BNYS, 1266 rank in B Pharm, and 1582 rank in Engineering. Now, a question might have raised in all of us. Even I am very curious. What next? Why and where? I would like to pursue MBBS, and I am hoping to join All India Institute of Medical Science, New Delhi. Well, I feel so proud about Sinchana. As sisters, every moment that we have is so memorable, and I want to cherish those memories throughout my life. Among us three siblings, Sinchana is kind of bossy. For instance, whenever I had some presentations or seminar competitions, she used to sit in front of me and then make me present. And in fact, she used to ask questions in each and every line that I say, just in order to ensure if everything goes good. And yes, like every siblings on earth, we do fight, we laugh, we travel, we trek, and we do all things like for fun. As Swami Vivekananda said, "Arise, awake, stop not till the goal is reached." The students who are going to write competitive examinations, remember, this is not an exam where you are telling what you have just learned, but this is an examination which checks your patience level, the presence of mind, dedication and determination. So just be calm, don't take so much tension, and just face the challenge. Facing the challenge is like a winning moment. So make sure that you face that challenge and move forward. And also remember, this is not just the end of life, but it is just a starting point. And there are so many other options in your life which you can choose. And definitely there is one particular option which will definitely suit you, and just choose it and choose the field which you are interested in and move forward. And all the very best, aim the best, hope for the rest. We love you, Sinchana. Success has no barriers. Even it does not matter if you have physical disabilities. The hardest you will become, the longest you go to achieve your destination. As the proverb says, in time of test, family is the best. Together we can.